ಕಾಪು ಇತಿಹಾಸ ಪ್ರಸಿದ್ಧ ಕಾಪು ಹೊಸ ಮಾರಿಕುಡಿಯಲ್ಲಿ ವಾರ್ಷಿಕ ಸುಕ್ಕಿ ಮಾರಿಪೂಜೆ ಬಹಳ ವಿಜೃಂಭಣೆಯಿಂದ ನಡೆಯಿತು. ಜಿಲ್ಲೆ ಹಾಗೂ ಹೊರ ಜಿಲ್ಲೆಯಿಂದ ಸಹಸ್ರಾರು ಭಕ್ತಾದಿಗಳು ದೇವಳಕ್ಕೆ ಆಗಮಿಸಿ ದೇವರ ದರ್ಶನವನ್ನ ಪಡೆದು ಪುಣ್ಯ ಪ್ರಸಾದವನ್ನ ಸ್ವೀಕರಿಸಿ ಧನ್ಯರಾಗಿದ್ದಾರೆ. ಈ ಸಂದರ್ಭ ಮಾತನಾಡಿದ ಪ್ರಚಾರ ಸಮಿತಿಯ ಮುಖ್ಯಸ್ಥ ಯೋಗೀಶ್ ಶೆಟ್ಟಿಯವರು, ದೇವಳದ ಜೀರ್ಣೋದ್ಧಾರ ಪ್ರಕ್ರಿಯೆ ಆರಂಭಗೊಂಡಿದ್ದು ಇದೀಗ ವಾರ್ಷಿಕ ಸುಕ್ಕಿ ಮಾರಿಪೂಜೆ ಬಹಳ ಅದ್ಭುತವಾಗಿ ನಡೆಯುತ್ತಿದೆ. ಈ ಸಂದರ್ಭದಲ್ಲಿ ಸ್ವಯಂ ಸೇವಕರ ಸೇವೆ ಅಪೂರ್ವ ಎಂದರು. ಹೊಸಮಾರಿಗುಡಿ ದೇವಸ್ಥಾನ ಏನು ಜೀರ್ಣೋದ್ಧಾರದ ಎಲ್ಲ ಕಾರ್ಯಕ್ರಮಗಳು ಪ್ರಾರಂಭವಾಗಿ ನಿನ್ನೆ ಸುಗ್ಗಿ ಮಾರಿಪೂಜೆಯ ಈ ಪರ್ವ ಕಾಲದಲ್ಲಿ ನಿನ್ನೆ ಬೆಳಿಗ್ಗೆ 9:59 ರಿಂದ ಏನು ಶಿಲಾ ಸೇವೆ ಸಮರ್ಪಣಾ ಸಮಾರಂಭವು ಪ್ರಾರಂಭವಾಗಿ ಇಂದು 6 ಗಂಟೆಯವರೆಗೆ ಸಂಜೆ 6 ಗಂಟೆಯವರೆಗೆ ನಿರಂತರವಾಗಿ ಈ ಸಮಾರಂಭವು ನಡೆಯುತ್ತಾ ಇದೆ. ದೇವಳದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ರಮೇಶ್ ಶೆಟ್ಟಿ ಮಾತನಾಡಿ, ಈ ಬಾರಿ ಸುಗ್ಗಿ ಮಾರಿ ಪೂಜೆ ಕೋವಿಡ್ ಸಮಸ್ಯೆಯಿಂದಾಗಿ ಸರ್ಕಾರದ ಸೂಚನೆಯಂತೆ ಸ್ಯಾನಿಟೈಸರ್ ಸಹಿತ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಯ್ದುಕೊಂಡು ನಡೆಯಿತು. ಇಲ್ಲಿನ ಎಲ್ಲ ವ್ಯವಸ್ಥೆಗೆ ಸ್ವಯಂ ಸೇವಕರ ಸೇವೆಯನ್ನ ಬಳಸಲಾಗಿದೆ ಎಂದರು. ಸಂಪ್ರತಿ ನಡೆಯುವಂತಹ ಸುಗ್ಗಿ ಮಾರಿ ಪೂಜೆಯನ್ನು ಈ ಸಲವೂ ಸಹ ಸರ್ಕಾರದ ಆದೇಶವನ್ನು ಪಾಲಿಸಿಕೊಂಡು ಸ್ವಯಂ ಸೇವಕರ ಮುಖಾಂತರ ಸರತಿ ಸಾಲಿನಲ್ಲಿ ಬಂದಂತಹ ಭಕ್ತರಿಗೆ ಸಾಲಾಗಿ ಹೋಗಿ ಅಂತರವನ್ನು ಕಾಯ್ದುಕೊಂಡು ಸಾಲಾಗಿ ಸರತಿ ಸಾಲಿನಲ್ಲಿ ಹೋಗಿ ದೇವರ ದರ್ಶನ ಮಾಡುವಂತಹ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಭಕ್ತಾದಿಗಳು ಬಂದು ತಮ್ಮ ತಮ್ಮ ಹರಕೆಯನ್ನು ಗದ್ದಿಗೆ ಪೂಜೆ, ಹೂವಿನ ಪೂಜೆ, ಕುಂಕುಮಾರ್ಚನೆ ಸೇವೆಗಳನ್ನು ಹಾಗೂ ಹಣ್ಣು ಕಾಯಿ ಮಾಡಿಕೊಂಡು ಹೋಗುವಂತಹ ವ್ಯವಸ್ಥೆ ನಮ್ಮ ಸ್ವಯಂ ಸೇವಕರ ಮುಖಾಂತರ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡುವಂತ ಸಿದ್ಧತೆಯನ್ನು ಮಾಡಿಕೊಂಡು ಈ ಸಲ ಅದೇ ರೀತಿ ನಾವು ಭಕ್ತಾದಿಗಳಿಗೆ ಮಾಸ್ಕ್ ಅನ್ನು ಧರಿಸಿ ಸ್ಯಾನಿಟೈಸರ್ ಅನ್ನು ಸಿಂಪಡಿಸಿ ನಂತರ ಸರತಿ ಸಾಲಿನಲ್ಲಿ ಬಂದು ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಂಡು ಹೋಗುವಂತ ವ್ಯವಸ್ಥೆಯನ್ನು